ಸರ್ ಇದು ನೋಡಿ ಅಂದನೂರು ಸಣ್ಣ ಈ ಒಂದೊಂದ ಪೈರ್ ನಾಟಿ ಮಾಡಿದ್ರಿಂದ ನನಗೆ 69 ತಂಡೆಗಳು ಬಂದಿದೆ ಇದರಲ್ಲಿ ಈ ಎವರೇಜ್ ಆಗಿ ತೋಳ್ದಾದ್ರೆ ಮಿನಿಮಮ್ 40 ಅಂತ ಸಿಕ್ಕೆ ಸಿಗುತ್ತೆ ನನಗೆ ಹಾಗಾಗಿ ನಾನು ಬೇರೆ ರಾಸಾಯನಿಕ ಕೃಷಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೆ ಉತ್ತಮ ಅಂತ ಅನ್ಸುತ್ತೆ ಯಾಕಂದ್ರೆ ಅದಕ್ಕೆ ಅಷ್ಟೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಔಷಧ ಕೊಟ್ಟು ಬಳಕೆ ಮಾಡಿದ್ರೂ 40 ರಿಂದ 45 ಟಿಲ್ಲರ್ಸ್ ಬರಬಹುದು ತಂಡೆಗಳು ಬರಬಹುದು ಇದು ಏನು ಇಲ್ಲದೇನೆ 69-70 ತಂಡೆ ಅಂದ್ರೆ ಸರಾಸರಿ 40 ಅಂತ ಸಿಕ್ಕೆ ಸಿಗುತ್ತೆ ನಮಗೆ ಹಾಗಾಗಿ ರಾಸಾಯನಿಕ ಮುಕ್ತ ಕೃಷಿ ಸಾವಯವ ಕೃಷಿ ಮಾಡೋದಲ್ಲಿ ಬಹಳ ಸೂಕ್ತ ಆಮೇಲೆ ಒಳ್ಳೆ ಮಾರ್ಕೆಟ್ ಏನ ಇದಕ್ಕೆ ಇದೆ ಸಾವಯವ ಕೃಷಿಗೆ ತುಂಬಾ ಬೇಡಿಕೆ ಇದೆ ಸಾವಯವ ಅಕ್ಕಿ ಬೆಳೆಯೋದ್ರಿಂದ